ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಿರುವಂತಹ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳಲ್ಲಿ ನಾವು ನೆಲೆಗೊಂಡು ಮುಂದುವರಿಯುವಂತೆ ಕೃಪೆ ಮಾಡು. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ನಾತನು ಅರಸನಾಗಿದ್ದಾನೆ ಎಂಬಂತಹ ಸತ್ಯವನ್ನು ಈ ದಿವಸದಲ್ಲಿ ನಾವು ಕಲಿಯುತ್ತಾ ಬಂದಿದ್ದೇವೆ. ಮತ್ತಾಯನ ಸುವಾರ್ತೆಯ ನಾವು ಅಧ್ಯಯನ ಮಾಡುವುದಕ್ಕಿರುವಾಗ ಪೀಠಿಕ ರೂಪದಲ್ಲಿ ನಾವು ಕಲಿಯುತ್ತಿರುವಂಥ ಈ ಸತ್ಯಗಳನ್ನು ನಾವು ಆಳವಾಗಿ ಗ್ರಹಿಸಿಕೊಳ್ಳುವಂತೆ ನೀನು ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ನಾವು ಈ ದಿವಸದಲ್ಲಿ ಮತ್ತಾಯನ ಸುವಾರ್ತೆ, ಹೊಸ ಒಡಂಬಡಿಕೆಯ ಮೊದಲನೇ ಪುಸ್ತಕ ಮತ್ತಾಯನ ಸುವಾರ್ತೆಯ ಅಧ್ಯಯನವನ್ನು ಪ್ರಾರಂಭ ಮಾಡುವುದಕ್ಕಿದ್ದೇವೆ. ಮತ್ತಾಯನ ಸುವಾರ್ತೆಯನ್ನು ಪ್ರಾರಂಭ ಮಾಡುವ ಮೊದಲು ಪೀಠಿಕಾ ರೂಪವಾಗಿ ಕೆಲವಾರು ವಿಚಾರಗಳನ್ನು ನಿಮ್ಮ ಮುಂದಕ್ಕೆ ನಾನು ಇಡಬೇಕೆಂಬುದಾಗಿ ನಾನು ಹೇಳಿದ್ದೇನೆ. ನಾವು ಕಳೆದ ಬಾರಿ ನಾನು ನೋಡುತ್ತಾ ಬಂದ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರವಾದನೆ ಮಾಡಲ್ಪಟ್ಟಿತ್ತು. ಏನಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಒಬ್ಬ ಅರಸನು ಬರುವುದಕ್ಕಿದ್ದಾನೆ ಎಂಬುದಾಗಿ. ದ ಪ್ರಾಫಿಟ್ ಸ್ಪೀಕ್ ಆಫ್ ದ ಗ್ರೇಟ್ ಕಿಂಗ್ ಆ್ಯಂಡ್ ವೆನ್ ದೇ ಸ್ಪೋಕ್ ದರ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ದ್ಯಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ವಾಟ್ ಡಿಡ್ ದೇ ಸ್ಪೀಕ್? ದೇ ಸ್ಪೋಕ್ ಆಫ್ ದಿಸ್ ಗ್ರೇಟ್ ಕಿಂಗ್ ಆಸ್ ಬೋತ್ ಹ್ಯೂಮನ್ ಆ್ಯಂಡ್ ಡಿವೈನ್. ಬರಬೇಕಾಗಿರತಕ್ಕಂಥ ಈ ಅರಸನು ಆತನು ಮನುಷ್ಯನೂ ಆಗಿರುವನು ಮತ್ತು ದೇವರೂ ಆಗಿರುವನು. ಇದೊಂದು ಬಹಳ ವಿಚಿತ್ರವಾದ ಆಲೋಚನೆ ಅಲ್ಲವೇ? ನಾವು ಯೇಷಾಯನ ಪ್ರವಾದನೆ ಗ್ರಂಥಕ್ಕೆ ನಾವು ಬರೋಣ. ಯೇಷಾಯನ ಗ್ರಂಥಕ್ಕೆ ನಾವು ಬರುವಾಗ 7:14 Isaiah 7:14 we read like this: Therefore the Lord himself will give you a sign. Behold, the virgin shall conceive and bear a son, and shall call his name Emmanuel. What Isaiah is telling, that he would be born of a virgin. This coming king, ಬರಬೇಕಾದಂಥ ಈ ಅರಸನು ಆತನು ಎಲ್ಲಿ ಆತನು ಜನಿಸಿ ಬರುವನು? ಕನ್ನಡದಲ್ಲಿ ಏನಂತ ಉಂಟು? ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ. ಗಾಡ್ ವಿತ್ ಅಸ್, ಇಮ್ಮಾನುವೇಲ್ ಎಂಬುದಾಗಿ ಹೇಳಿದರೆ ಆ ಹೆಸರಿನ ಅರ್ಥ ದೇವರು ನಮ್ಮೊಂದಿಗಿದ್ದಾನೆ. ದ್ಯಾಟ್ ಹೀ ವುಡ್ ಬಿ ಡಿಸ್ಪೈಸ್ಡ್, ವಾಟ್ ವಿಲ್ ಹ್ಯಾಪನ್? ನೋಡ್ರಿ, ಅದೇ 13 ನಾವು ಬರುವಾಗ ನಾವಲ್ಲಿ ಏನು ನೋಡ್ತೇವೆ? Chapter 7:13 ಆ್ಯಂಡ್ ಈ ಸೆಟ್ ಹಿಯರ್ ದೆನ್ ಆಫ್ ಓ ಹೌಸ್ ಆಫ್ ಡೇವಿಡ್, ಈಸ್ ಇಟ್ ಟು ಲಿಟ್ಲ್ ಫಾರ್ ಯು ಟು ವಿಯರಿ ಮೆನ್ ದ್ಯಾಟ್ ಯು ವಿಯರಿ ಮೈ ಗಾಡ್ ಆಲ್ಸೋ? ಏನಂತ ಉಂಟಲ್ಲಿ, ನೀನು ದಾವೀದ ಮನೆತನದವರೇ. ಕೇಳ್ರಿ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲ ಎಂದೆಣಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರೋ? ನನ್ನ ದೇವರನ್ನು ಬೇಸರಗೊಳಿಸುವಿರೋ? ಮನುಷ್ಯರನ್ನು ದಾವೀದನ ಮನೆತನದವರೇ, ದಾವೀದನ ಮನೆತನದವರೇ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲ ಎಂದೆಣಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರೋ? ಯುನೊ ವಾಟ್ ದ ಸ್ಕ್ರಿಪ್ಚರ್ ಸೇಸ್? ದ ವರ್ಡ್ ಆಫ್ ಗಾಡ್ ವೆರಿ ಕ್ಲಿಯರ್ಲಿ ಸೇಸ್, ಯು ಕೆನಾಟ್ ಬ್ರಿಂಗ್ ಡೌನ್ ದ ನೇಮ್ ಆಫ್ ಗಾಡ್. ದೇವರ ನಾಮವನ್ನು ನೀವು ಕೆಳಗಡೆ ಮನುಷ್ಯನ ಮಟ್ಟಕ್ಕೆ ತರಲಾರ್ರಿ. ಆದುದರಿಂದ
ದೇವರ ವಾಕ್ಯದೇ ಮುಂದಿನ ವಚನದಲ್ಲಿ ಹೇಳುವಂಥದ್ದು, ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಯೆಶಾಯನ ಪ್ರವಾದನೆ ಗ್ರಂಥ ಮುಂದಕ್ಕೆ ನಾವು ಓದೋಣ. 53ನೇ ಅಧ್ಯಾಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ ನಾವು 3ನೇ ವಚನದಿಂದ 7ನೇ ವಚನದವರೆಗೆ ನಾವು ಓದುವಂಥ ವೇಳೆಯಲ್ಲಿ ಅಲ್ಲಿ ಈ ರೀತಿಯಾಗಿ ಆ ವ್ಯಕ್ತಿಯ ಕುರಿತು ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೇನೆ. ಆ ವ್ಯಕ್ತಿ ಯಾರೋ ನೋಡ್ರಿ, ವಾಕ್ಯ ಏನು ಹೇಳ್ತಾನೆ, ಯೆಶಾಯನು ಹೇಗೆ ವರ್ಣನೆ ಮಾಡ್ತಾನೆ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೆ ಒಳಗಾದವನು, ವ್ಯಾಧಿ ಪೀಡಿತನು. ನೋಡ್ರಿ, ನಾವು ಮನುಷ್ಯರನ್ನು ನಾವು ಬಹಳ ತಿರಸ್ಕಾರ ಮಾಡ್ತೇವೆ, ನಾವು ಮನುಷ್ಯರನ್ನು ಧಿಕ್ಕರಿಸ್ತೇವೆ, ಮನುಷ್ಯರನ್ನು ನಾವು ಸೇರಿಸಿಕೊಳ್ಳುವುದಿಲ್ಲ. ಸಂಕಷ್ಟಕ್ಕೆ ಮನುಷ್ಯನ ಒಳಗಾಗ್ತಾನೆ, ಮನುಷ್ಯನು ವ್ಯಾಧಿ ಪೀಡಿತನು, ಹೌದಲ್ವಾ? ಆಮೇಲೆ ಮುಂದೆ ನೋಡ್ರಿ, ಈ ಮನುಷ್ಯನ ಕುರಿತು, ಈ ಮನುಷ್ಯನು ಯಾರು? ಇದು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು. ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನಾಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ, ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನೋಡ್ರಿ, ನಾವು ಮನುಷ್ಯರನ್ನು ತಿರಸ್ಕರಿಸುವ ಹಾಗೆ ನೀವು ದೇವರನ್ನು ತಿರಸ್ಕರಿಸ್ತೀರಿ. ನೀವು ಮನುಷ್ಯನೆಂಬುದಾಗಿ ನೆನೆಸಿದರೆ ಯೇಸುವನ್ನು, ಆದರೆ ಅವನು ಕೇವಲ ಮನುಷ್ಯನಲ್ಲ, ಅವನು ದೇವರು. ನಿಜವಾಗಿ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ, ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲಿಲ್ಲ. ಇದು ಯಾರ ಕುರಿತಾಗಿ ಬರೆಯಲ್ಪಟ್ಟಂಥ ಮಾತು? ಇದು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಂಥ ಒಂದು ಮಾತಾಗಿದೆ. ನನ್ನ ಪ್ರಿಯರೇ, ನಾವು ದಾನಿಯೇಲನ ಗ್ರಂಥಕ್ಕೆ ಬರುವಾಗ ಅಲ್ಲಿ 7ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಒಂದು ಮಾತು ಹೀಗೆ ಉಂಟು. ದಾನಿಯೇಲನ ಪ್ರವಾದನೆ 7ನೇ ಅಧ್ಯಾಯ 13ನೇ ವಚನ, ಅಲ್ಲಿ ಏನಂತ ಉಂಟು? ನಾನು ಕಂಡ ರಾತ್ರಿಯ ಕನಸಿನಲ್ಲಿಗೋ ಮನುಷ್ಯ ಕುಮಾರನಂತೆ ಇರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು, ಅವನನ್ನು ಆತನ ಸನ್ನಿಧಿಗೆ ತಂದರು. ಐ ಸಾ ಇನ್ ದ ನೈಟ್ ವಿಷನ್ಸ್ ಆ್ಯಂಡ್ ಬಿಹೋಲ್ಡ್ ವಿತ್ ದ ಕ್ಲೌಡ್ಸ್ ಆಫ್ ಹೆವನ್ ದೇರ್ ಕೇಮ್ ಒನ್ ಲೈಕ್ ಎ ಸನ್ ಆಫ್ ಮ್ಯಾನ್ ಆ್ಯಂಡ್ ಹೀ ಕೇಮ್ ಟು ದ ಏನ್ಷಂಟ್ ಆಫ್ ಡೇಸ್ ಆ್ಯಂಡ್ ವಾಸ್ ಪ್ರೆಸೆಂಟೆಡ್ ಬಿಫೋರ್ ಹಿಮ್. ನನ್ನ ಪ್ರಿಯರೇ, One like a son of man, ಮನುಷ್ಯ ಕುಮಾರನಂತೆ ಇರುವವನು, ಮನುಷ್ಯ ಕುಮಾರನಂತೆ ಇರುವವನು. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳತಕ್ಕಂಥ ಸತ್ಯಗಳನ್ನು ನಾವು ಆಲೋಚನೆ ಮಾಡೋಣ. ದೇವರ ವಾಕ್ಯ ಏನು ಹೇಳ್ತಾ ಉಂಟು? ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಂಥ ಒಂದು ಪ್ರವಾದನೆಯ ಮಾತು ಇದಾಗಿದೆ. ಹೀ ಈಸ್ ಲೈಕ್ ಎ ಸನ್ ಆಫ್ ಮ್ಯಾನ್. But at the same time, when we go back to the book of Isaiah, Yeshayana Pravadane Granthakke Naavu Hindakke Naavu Hoguvaga, Aatanu 9ne Adhyayadalli Eetana Kuritagi Yenu Baradaddannu Naavu Nodutteve. Naavu, do you know what we read in chapter 9, 9ne Adhyaya 6 mattu 7ne Vachana? ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ,
ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನೇ ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. ನನ್ನ ಪ್ರಿಯರೇ, ದ ವರ್ಡ್ ಆಫ್ ಗಾಡ್ ಸೇಸ್, ಐಸಾಯಾ ಈಸ್ ಟೆಲಿಂಗ್, ದ ಗವರ್ಮೆಂಟ್ ವಿಲ್ ರೆಸ್ಟ್ ಆನ್ ಇಸ್ ಶೋಲ್ಡರ್ಸ್. ದ ಗವರ್ಮೆಂಟ್ ವಿಲ್ ರೆಸ್ಟ್ ಆನ್ ಇಸ್ ಶೋಲ್ಡರ್ಸ್ ಆ್ಯಂಡ್ ಇಸ್ ನೇಮ್ ವಿಲ್ ಬಿ ಕಾಲ್ಡ್ ವಂಡರ್ಫುಲ್. ನೋಡ್ರಿ, ದೇವರ ವಾಕ್ಯ ಹೇಳೋದು, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು, ಆತನು ಸಭೆಗೆ ತಲೆಯಾಗಿದ್ದಾನೆ, ಮತ್ತು ಆತನ ಸಭೆ ಅದು ಆತನ ಶರೀರವಾಗಿಯದೆ ಎಂಬುದಾಗಿ ವಾಕ್ಯ ನಮಗೆ ಬೋಧಿಸ್ತದೆ. ಈಗ ಈ ವಚನವನ್ನು ಸ್ವಲ್ಪ ಗಮನಿಸಿರಿ. ವರದ ಮಗನು ನಮಗೆ ದೊರೆತನು, ಈ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡತಕ್ಕಂಥ ಒಂದು ಅಮೂಲ್ಯವಾದಂಥ ಸತ್ಯ ಏನದು? ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ದ ಗವರ್ಮೆಂಟ್ ಶಾಲ್ ಬಿ ಅಪಾನ್ ಇಸ್ ಶೋಲ್ಡರ್. ಬೈಬಲ್ ಇಸ್ ನಾಟ್ ಟೆಲಿಂಗ್ ದಟ್ ದ ಗವರ್ಮೆಂಟ್ ವಿಲ್ ಬಿ ಅಪಾನ್ ಇಸ್ ಎ ಹೆಡ್. ಅಧಿಕಾರವು ಅವನ ತಲೆ ಮೇಲೆ ಇರುವುದೆಂಬುದಾಗಿ ಹೇಳುವುದಿಲ್ಲ. ಅಲ್ಲಿ ಏನಂತ ಬರೆದಿಯದೆ, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ನೋಡ್ರಿ, ಮನುಷ್ಯನ ದೇಹವನ್ನು ನಾವು ಆಲೋಚನೆ ಮಾಡುವಾಗ ಮನುಷ್ಯನ ತಲೆ, ಆಮೇಲೆ ಅವನ ಬಾಹುವಿನಿಂದ ಕೆಳಗಡೆ ಅದು ಶರೀರದ ಆ ಭಾಗ. ದೇವರ ವಾಕ್ಯ ಏನು ಹೇಳ್ತಾ ಉಂಟು? ಆಡಳಿತವು ಯಾವುದರ ಮೇಲಿರುವುದಂತೆ ಅದು ಆತನ ಬಾಹುವಿನ ಮೇಲಿರುವುದು. ಯೇಸು ಕ್ರಿಸ್ತನು ನಮ್ಮ ತಲೆ, ಬಾಹುವಿನಿಂದ ಕೆಳಗೆ ಅದು ಆತನ ಸಭೆ. ನನ್ನ ಪ್ರಿಯರೇ, ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟಿದ್ದಾರೋ ಅವರು ಆತನ ಸಭೆಯಾಗಿದ್ದಾರೆ. ಯಾವುದೇ ಒಂದು ಪ್ರತ್ಯೇಕವಾದ ಗುಂಪಿನ ಕುರಿತು ಅದು ನನ್ನ ಸಭೆ ಎಂಬುದಾಗಿ ಬರೆದಿಲ್ಲ. ಈ ಒಂದು ಚರ್ಚ್ ನನ್ನ ಸಭೆ ಅಂತ ಬರೆದಿಲ್ಲ. ಆ ದೇಹ ಅದು ಒಂದೇ ದೇಹ. ನೋಡ್ರಿ, ಯೇಸು ಕ್ರಿಸ್ತನು ಒಂದೇ ತಲೆ ಒಂದೇ ದೇಹ ಅಂದ್ರೆ ಅರ್ಥ ಏನು? ಆ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳುಂಟು. ಒಂದೇ ದೇಹ, ಅನೇಕ ದೇಹಗಳಿಲ್ಲ, ಒಂದೇ ದೇಹ. ನಾವು ಈ ದಿವಸದಲ್ಲಿ ಬಹಳ ದುಃಖದಾಯಕವಾದಂಥ ಒಂದು ಸಂಗತಿ, ಕ್ರಿಸ್ತನ ಸಭೆ ಎಂಬುದಾಗಿ ಹೇಳುವಾಗ ನಾವು ಅದನ್ನು ವಿಂಗಡ ವಿಂಗಡ ವಿಂಗಡವಾಗಿ ಆ ಸಭೆ ಈ ಸಭೆ ಆ ಸಭೆ ಈ ಸಭೆ ಮತ್ತೊಂದು ಸಭೆ ಎಂಬುದಾಗಿ ಹೇಳುವಂಥದ್ದುಂಟು. ಇದು ಮಾನವ ಕಲ್ಪಿತವಾದದ್ದು. ಈ ಗುಂಪು ಗುಂಪು ಬೇರೆ ಬೇರೆ ಗುಂಪುಗಳನ್ನು ದೇವರು ಮಾಡಲಿಲ್ಲ. ಗಾಡ್ ಈಸ್ ನಾಟ್ ದ ಆಥರ್ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಗ್ರೂಪ್ಸ್ ಆ್ಯಂಡ್ ಡಿನಾಮಿನೇಷನ್ಸ್ ಆ್ಯಂಡ್ ಚರ್ಚಸ್. ದೇವರು ಯಾವುದೇ ಒಂದು ಗುಂಪನ್ನು ಡಿನಾಮಿನೇಷನನ್ನು ಆತನು ಮಾಡಲಿಲ್ಲ. ಜೀಸಸ್ ಕ್ರೈಸ್ಟ್ ಈಸ್ ದ ಹೆಡ್ ಆ್ಯಂಡ್ ದ ರೆಸ್ಟ್ ಆಫ್ ಇಟ್ ಈಸ್ ದ ಬಾಡಿ. ದರ್ ಇಸ್ ಓನ್ಲಿ ಒನ್ ಬಾಡಿ. ನೋಡ್ರಿ, ಒಂದು ತಲೆ ಎಷ್ಟು ಶರೀರ ಉಂಟು? ಎಷ್ಟು ಶರೀರಗಳುಂಟು? ಒಂದು ಸಾವಿರಾರು ಶರೀರಗಳು ಒಟ್ಟಾಗಿ ಆ ತಲೆ ಅದರ ಮೇಲೆ ಇರುವುದಾ? ಅಲ್ಲ. ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡತಕ್ಕಂಥ ಒಂದು ಸಾಕ್ಷಿ, ದೇವರ ವಾಕ್ಯದ ಒಂದು ಅಮೂಲ್ಯವಾದಂಥ ಸತ್ಯ, ದೇರ್ ಈಸ್ ಓನ್ಲಿ ಒನ್ ಹೆಡ್ ಆ್ಯಂಡ್ ಒನ್ ಬಾಡಿ. ವಾಟ್ ಈಸ್ ದ್ಯಾಟ್ ಬಾಡಿ? ದ್ಯಾಟ್ ಬಾಡಿ ಈಸ್ ದ ಗ್ರೂಪ್ ಆಫ್ ಬಿಲೀವರ್ಸ್ ವರ್ಲ್ಡ್ ವೈಡ್. ಲೋಕದಾದ್ಯಂತ ಇರತಕ್ಕಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟು
ರಕ್ಷಣೆಯ ಅನುಭವಕ್ಕೆ ಬಂದಂಥ ಆತನ ಶಿಷ್ಯರ ಗುಂಪು ಆತನ ಶರೀರವಾಗಿದೆ. ಬಟ್ ನಾವೇನು ಮಾಡಿದ್ದೇವೆ? ನಾವು ತುಂಡು ಮಾಡಿಟ್ಟಿದ್ದೇವೆ. ಆಮೇಲೆ ನಾವು ತುಂಡು ಮಾಡಿಟ್ಟುಕೊಂಡು ನೋಡ್ರಿ, ನನ್ನ ಸಭೆ ಅದು ಪರ್ಫೆಕ್ಟ್ ಸಭೆ, ನನ್ನ ಸಭೆಗೇ ನೀನು ಬರಬೇಕು, ನನ್ನ ಚರ್ಚಿಗೆ ನೀನು ಬರಬೇಕು ಎಂಬಂಥ ಆಲೋಚನೆಗಳನ್ನು ಜನರ ಮುಂದಕ್ಕೆ ನಾವು ಇಡುತ್ತಿದ್ದೇವೆ. ಬೈಬಲ್ ನೆವರ್ ಟಾಕ್ಸ್ ಅಬೌಟ್ ದ್ಯಾಟ್. ಸತ್ಯವೇದದಲ್ಲಿ ನಮಗೆ ಎಲ್ಲಿಯೂ ಕೂಡ ಈ ರೀತಿಯಾದಂಥ ಸಾವಿರಾರು ಲಕ್ಷಗಟ್ಟಲೆ ಸಭೆಗಳುಂಟೆಂಬುದಾಗಿ ಹೇಳುವುದಿಲ್ಲ. ಇದು ಮನುಷ್ಯನು ಮಾಡಿಕೊಂಡದ್ದು. ಈಗ ಅದನ್ನು ವಿವರಣೆ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ, ಯಾಕೆಂದರೆ ಅದಕ್ಕೆ ಅದರದ್ದೇ ಆದ ಚರಿತ್ರೆ ಉಂಟು. ಡಿಫ್ರೆಂಟ್ ಡಿನಾಮಿನೇಷನ್ಸ್, ದೇ ಆರ್ ನಾಟ್ ಗಾಡ್ ಮೇಡ್ ಬಟ್ ಮ್ಯಾನ್ ಮೇಡ್. ಬೇರೆ ಬೇರೆ ಗುಂಪುಗಳು, ಬೇರೆ ಬೇರೆ ಗುಂಪುಗಳು. ನಾವು ಅನೇಕ ಸಾರಿ ನನ್ನ ಸಭೆ ಎಂಬುದಾಗಿ ನಾವು ಹೆಚ್ಚಳಮೆ ಪಡುತ್ತೇವೆ. ಏನು ಪರಲೋಕಕ್ಕೆ ನನ್ನ ಸಭೆ ಮಾತ್ರವೇ ಹೋಗುತ್ತದೆ ಎಂಬಂಥ ರೀತಿಯ ಆಲೋಚನೆಯನ್ನು ಕೂಡ ನಾವು ಜನರ ಮುಂದೆ ಇಡ್ತೇವೆ. ಬೈಬಲಲ್ಲಿ ಹಾಗೆ ಬರ್ದಿಲ್ಲ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಒಂದೇ ಒಂದು ಸತ್ಯ, ಆತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ಆತನ ಜನರು, ಆತನ ಸಭೆಗೆ ಅವರು ಅಂಗಾಂಗವಾಗಿದ್ದಾರೆ. ನನ್ನ ಪ್ರಿಯರೇ, ಲೋಕದಲ್ಲಿರತಕ್ಕಂಥ ಎಲ್ಲ ವಿಶ್ವಾಸಿಗಳು ಬೇರೆ ಬೇರೆ ಭಾಷೆಗಳಲ್ಲಿದ್ದಾರೆ, ಕುಲಗಳಲ್ಲಿದ್ದಾರೆ, ಗುಂಪುಗಳಲ್ಲಿದ್ದಾರೆ, ಬೇರೆ ಬೇರೆ ಹಿನ್ನೆಲೆಗಳಲ್ಲಿದ್ದಾರೆ. ಇದಕ್ಕೆ ಹೇಳುವುದು ಸಾರ್ವತ್ರಿಕವಾದ ಸಭೆ. ಸಾವಿರಾರು ಸಾರ್ವತ್ರಿಕ ಸಭೆಗಳಿಲ್ಲ. ದೇರ್ ಇಸ್ ಓನ್ಲಿ ಒನ್ ಯೂನಿವರ್ಸಲ್ ಚರ್ಚ್. ಸಾರ್ವತ್ರಿಕವಾದ ಸಭೆ ಇರುವುದೋ ಸಾವಿರಾರು ಸಭೆಗಳು ಲಕ್ಷಗಟ್ಟಲೆ ಸಭೆಗಳು ಇಲ್ಲ. ದರ್ ಇಸ್ ಓನ್ಲಿ ಒನ್ ಚರ್ಚ್, ಓನ್ಲಿ ಒನ್ ಚರ್ಚ್. ವಾಟ್ ಈಸ್ ದ್ಯಾಟ್ ಚರ್ಚ್? ದ್ಯಾಟ್ ಚರ್ಚ್ ಈಸ್ ದ ಬಾಡಿ ಆಫ್ ಕ್ರೈಸ್ಟ್. ಬಟ್ ಈ ಲೋಕದಲ್ಲಿ ನಮ್ಮ ನಮ್ಮ ಅನುಕೂಲತೆಗಾಗಿ, ನಮ್ಮ ನಮ್ಮ ಸ್ಥಳಗಳಲ್ಲಿ ನಮ್ಮ ಅನುಕೂಲತೆಗಾಗಿ, ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ದೇವರನ್ನು ಆರಾಧಿಸಲಿಕ್ಕಾಗಿ ಒಂದು ಗುಂಪಾಗಿ ನಾವು ಬರುತ್ತಾ ಇದ್ದೇವೆ. ದಟ್ ಈಸ್ ಕಾಲ್ಡ್ ದ ಲೋಕಲ್ ಚರ್ಚ್. ಸ್ಥಳೀಯವಾದಂಥ ಸಭೆಗಳು, ಸ್ಥಳೀಯವಾದ ಸಭೆಗಳು ಬೇಕಾದಷ್ಟುಂಟು, ಬೇಕಾದಷ್ಟುಂಟು. ಭಾಷೆಗಳ ಮೇಲೆ ಈಗ ನೋಡಿ, ಈಗ ಒಂದು ಊರಿನಲ್ಲಿ ಒಂದು ಎರಡು ಮೂರು ಭಾಷೆ ಮಾತನಾಡುವವರಿದ್ದರೆ, ನನಗೆ ಕೊಂಕಣಿ ಭಾಷೆ ಅರ್ಥವಾಗದಿದ್ದರೆ, ನಾನು ಆ ಕೊಂಕಣಿ ಭಾಷೆಯ ಸಭೆಯೊಳಗೆ ಹೋಗಿ ಕೂತ್ಕೊಂಡ್ರೆ ನನಗೇನು ಅರ್ಥ ಆಗೋದಿಲ್ಲ. ನಾನು ಏನನ್ನು ಬಯಸ್ತೇನೆ, ಕನ್ನಡ ಮಾತಾಡತಕ್ಕಂಥ ಅಥವಾ ತುಳು ಮಾತಾಡುವಂಥವರಿದ್ದರೆ ಅವರ ಜೊತೆಯಲ್ಲಿರಲಿಕ್ಕೆ, ಒಂದು ಭಾಗ. ಎರಡನೇದಾಗಿ, ನನಗೆ ಅನುಕೂಲವಾದಂಥ ರೀತಿಯಲ್ಲಿ ನನಗೆ ಸಭೆಗೆ ಹೋಗಲಿಕ್ಕೆ ಬರಲಿಕ್ಕೆ ಚಟುವಟಿಕೆಗಳಲ್ಲಿ ಇರಲಿಕ್ಕೆ ಆಗಬೇಕು, ಅದು ಇನ್ನೊಂದು ಭಾಗ. ಒಂದು ವೇಳೆ ನಾನೊಂದು ಸ್ಥಳದಲ್ಲಿ ವಾಸವಾಗಿದ್ದರೆ, ನಾನು ಆತನ ಸಭೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾದರೆ, ನಾನು ಪ್ರತಿ ಸಾರಿ 60, 70, 100 ಕಿಲೋಮೀಟ್ರ್ಗಳಷ್ಟು ಪ್ರಯಾಣ ಮಾಡುವುದು, ಅದು ಮಾನಸಿಕ ರೀತಿಯಲ್ಲಿ ಅದು ಅಸಾಧ್ಯವಾದದ್ದು. ಆಗ ನಾನೇನು ಮಾಡಬೇಕೋ, ಸ್ಥಳೀಯವಾಗಿರತಕ್ಕಂಥ ಸಭೆ. ಮೂರನೇದಾಗಿ, ದೇವರ ವಾಕ್ಯದ ಸತ್ಯಗಳನ್ನು ಅನುಸರಿಸುವಂಥ ಸಭೆ. ನಾನು ಯಾವುದೋ ಒಂದು ಸಭೆಯಲ್ಲಿ ನಾನು ಪಾಲುಗಾರನಾಗಿದ್ದೇನೆ ಎಂಬುದಾಗಿ ಹೇಳುವಾಗ, ನಾನು ಆದುಕೊಳ್ಳತಕ್ಕಂಥ ಸಭೆ ಅದು ಎಂಥ ಸಭೆಯಾಗಿರಬೇಕು? ಇಟ್ ಶುಡ್ ಬಿ ಎ ನ್ಯೂ ಟೆಸ್ಟಮೆಂಟ್ ಚರ್ಚ್. ಹೊಸ ಒಡಂಬಡಿಕೆಯ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಬೋಧನೆಗಳಿಗೆ ಅನುಸಾರವಾಗಿ ಇರತಕ್ಕಂಥ ಒಂದು ಸಭೆಯಾಗಿರಬೇಕು. ನನ್ನ ಪ್ರಿಯರೇ, ಆದರೆ ಈ ಎಲ್ಲ ಸಭೆಗಳು ಭಾಷೆ ವ್ಯತ್ಯಾಸ ಇರ್ಬೋದು, ಬೋಧನೆಗಳಲ್ಲಿ ವ್ಯತ್ಯಾಸಗಳಿರ್ಬೋದು, ನಮ್ಮ ಸ್ಥಳಗಳಲ್ಲಿ ವ್ಯತ್ಯಾಸಗಳಿರ್ಬೋದು, ಅಂತಿಮವಾಗಿ ನಮಗಿರತಕ್ಕಂಥ ಒಂದು ಪ್ರಾಮುಖ್ಯವಾದ ಅರ್ಹತೆ, ಪರಲೋಕಕ್ಕೆ ನಾವು ಹೋಗುವಾಗ ನೀನು ಯಾವ ಲೋಕಲ್ ಚರ್ಚಿನಿಂದ ಬಂದಿದ್ದೆ ಎಂಬುದಾಗಿ ದೇವರು ಕೇಳುವುದಲ್ಲ.
ನೀನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀಯೋ, ನೀನು ರಕ್ಷಣೆಯ ಅನುಭವಕ್ಕೆ ಬಂದಿದ್ದೀಯೋ ಎಂಬಂಥ ಪ್ರಶ್ನೆ ಕೇಳಲ್ಪಡುತ್ತದೆ ಹೊರತು ನೀನು ಯಾವ ಲೋಕಲ್ ಚರ್ಚಿಗೆ ಸೇರಿದ್ದೆ ಎಂಬುದಾಗಿ ಅಲ್ಲ. ನನ್ನ ಪ್ರಿಯರೇ, ಎರಡನೇದಾಗಿ ಯೆಶಾಯನು ಹೇಳತಕ್ಕಂಥ ಗಂಭೀರವಾದ ಸತ್ಯ ಏನಂತೆ, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಈಗ ಅರ್ಥ ಮಾಡಿಕೊಳ್ಳೋಣ. ಆ ಬಾಹು ಅಂದರೆ ಯಾವುದದು? ಆತನ ಸಭೆ. ಹಾಗಾದರೆ ಅಧಿಕಾರವನ್ನು ಯೇಸು ಕ್ರಿಸ್ತನು ಯಾರಿಗೆ ಕೊಟ್ಟಿದ್ದಾನೆ? ಟು ಹೂಮ್ ದಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಬಿನ್ ಗಿವನ್. ಇಟ್ಸ್ ನಾಟ್ ದ ಹೆಡ್ ಬಟ್ ಹಿಸ್ ಶೋಲ್ಡರ್ಸ್. ಆತನ ಬಾಹುವಿನ ಮೇಲೆ. ನನ್ನ ಪ್ರಿಯರೇ, ದಿಸ್ ಇಸ್ ದ ವೇ ದ ಕಿಂಗ್ ಆಫ್ ಕಿಂಗ್ಸ್ ಇಸ್ ಹೀ ಈಸ್ ಆಕ್ಟಿಂಗ್, ಹೀ ಈಸ್ ವರ್ಕಿಂಗ್. ಆದುದರಿಂದಲೇ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಿದಂಥ ಮಾತು, ಆತನ ಹೆಸರು ಇಮ್ಯಾನುವೇಲ್ ಅಂದರೆ ಗಾಡ್ ವಿತ್ ಅಸ್. ನಮ್ಮೊಂದಿಗೆ ಯಾರಿದ್ದಾರೆ? ದೇವರು ಇದ್ದಾನೆ. ನಾವು ಮೀಕನ ಪ್ರವಾದನೆ ಗ್ರಂಥವನ್ನು ನೋಡುವಾಗಲೂ ಕೂಡ 5:2 ನಾವು ನೋಡುವಂಥದ್ದು, ಥ್ರೂ ಮೀಕಾ ದ ಲಾರ್ಡ್ ಪ್ರಾಮಿಸ್ಡ್ ಬೆತ್ಲೆಹೇಮ್. ಬೆತ್ಲೆಹೇಮನಿಗೆ ದೇವರೊಂದು ವಾಗ್ದಾನ ಕೊಟ್ಟ, ಫ್ರಮ್ ಯು ಒನ್ ವಿಲ್ ಗೋ ಫೋರ್ತ್ ಫಾರ್ ಮೀ ಟು ಬಿ ರೂಲರ್ ಇನ್ ಇಸ್ರಾಯೇಲ್. ಬೆತ್ಲೆಹೇಮೇ, ನಿನ್ನಿಂದ ಒಬ್ಬ ಅರಸನು ಹೊರಡುವನು. ಹೀಸ್ ಗೋಯಿಂಗ್ ಫೋರ್ತ್ ಆರ್ ಫ್ರಮ್ ಲಾಂಗ್ ಎಗೋ, ಫ್ರಮ್ ದ ಡೇಸ್ ಆಫ್ ಇಟರ್ನಿಟಿ. ಆತನ ಹೊರಡವು ಅದು ನಿತ್ಯಕಾಲದಿಂದ ಇರುವಂಥದ್ದು. ಸೆಫನ್ಯರ ಗ್ರಂಥಕ್ಕೆ ನಾವು ಬರುವಾಗ, ಯು ನೋ ವಾಟ್ ಜೆಫನ್ಯ ಈಸ್ ಟೆಲಿಂಗ್ ಇನ್ chapter 3:15? ಹೀ ಟೆಲ್ಸ್ ಹಿಸ್ ಪೀಪಲ್ ದ್ಯಾಟ್ ವೆನ್ ದಿಸ್ ಕಿಂಗ್ ಕಮ್ಸ್ ಹೀ ವಿಲ್ ಬಿ ದ ಕಿಂಗ್ ಆಫ್ ಇಸ್ರಾಯೇಲ್ ದ ಲಾರ್ಡ್. ಆತನು ಇಸ್ರಾಯೇಲ್ಯರಿಗೆ ಒಡೆಯನು, ಕರ್ತನು, ಅವರ ಆಗಿ ಅವರ ಮಧ್ಯದಲ್ಲಿರುವನು. ಜಕರಿಯನ ಪ್ರವಾದನೆ ಗ್ರಂಥಕ್ಕೆ ಬರುವಾಗ 9:9 ಆತನೇನು ಹೇಳ್ತಾನೆ ಗೊತ್ತುಂಟ? ಹೀ ವಿಲ್ ಬಿ ಜಸ್ಟ್ ಆ್ಯಂಡ್ ಎಂಡೋರ್ಡ್ ವಿತ್ ಸಾಲ್ವೇಷನ್. ಆತನು ನ್ಯಾಯಪರನು, ನೀತಿವಂತನೂ ಆಗಿ ಆತನಲ್ಲಿ ರಕ್ಷಣೆಯು ನೆಲೆಗೊಂಡಿರುವುದು. ಆ್ಯಂಡ್ ದಟ್ ವೆನ್ ಹೀ ರೈನ್ಸ್, ಯು ನೋ ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್ ಇನ್ chapter 14:17? ಎವ್ರಿ ಫ್ಯಾಮಿಲಿ ಆನ್ ಅರ್ತ್, ಈ ಲೋಕದಲ್ಲಿರುವಂಥ ಪ್ರತಿಯೊಂದು ಕುಟುಂಬವು ವಿಲ್ ಬಿ ಏಬಲ್ ಟು ಗೋ ಅಪ್ ಟು ಜೆರೂಸಲೇಮ್ ಟು ವರ್ಷಿಪ್ ದ ಕಿಂಗ್ ದ ಲಾರ್ಡ್ ಆಫ್ ಹೋಸ್. ಅರಸರ ಅರಸನಾದಂಥ ಆ ಕರ್ತನನ್ನು ಆರಾಧಿಸುವುದಕ್ಕೆ ಲೋಕದ ಎಲ್ಲ ಕಡೆಯಿಂದ ಅವರು ಹೋಗುವರು. ದ ಕಮಿಂಗ್ ಗ್ರೇಟ್ ಕಿಂಗ್ ವುಡ್ ಬಿ ದ ಮ್ಯಾನ್ ಗಾಡ್. ಬರತಕ್ಕಂಥ ಈ ಅರಸನು, ಆತನು ಹೇಗೆ ಇರುವನಂತೆ ಈಗ ಅರ್ಥ ಮಾಡಿಕೊಳ್ಳೋಣ. ಅವನ ಲಕ್ಷಣ ಏನಂತೆ? ಹೀ ವಿಲ್ ಬಿ ಟ್ರೂಲಿ ಮ್ಯಾನ್, ಹೀ ವಿಲ್ ಬಿ ಟ್ರೂಲಿ ಗಾಡ್. ಹೀ ಈಸ್ ಟ್ರೂಲಿ ಹ್ಯೂಮನ್ ಆ್ಯಂಡ್ ಹೀ ಈಸ್ ಟ್ರೂಲಿ ಡಿವೈನ್. ದಿಸ್ ಈಸ್ ದ ಕ್ಯಾರೆಕ್ಟರ್ ಆಫ್ ದ ಕಿಂಗ್ ದಟ್ ಈಸ್ ಪ್ರೆಡಿಕ್ಟೆಡ್ ಇನ್ ದ ಓಲ್ಡ್ ಟೆಸ್ಟಮೆಂಟ್. ಲೆಟ್ಸ್ ಕ್ಲೋಸ್ ವಿತ್ ಅ ವರ್ಡ್ ಆಫ್ ಪ್ರೇಯರ್. ಪ್ರೀತುಲ ಸ್ವಾಮಿ, ಬರತಕ್ಕಂಥ ಅರಸನ ಕುರಿತಾಗಿ ನಿನ್ನ ವಾಕ್ಯಗಳಲ್ಲಿ ಬರೆಯಲ್ಪಟ್ಟ ಪ್ರವಾದನೆಗಳಿಗಾಗಿ ನನಗೆ ಸ್ತೋತ್ರ. ಹೌದು ಸ್ವಾಮಿ, ನೀನು ಅರಸರ ಅರಸನು, ಆದರೆ ನೀನು ನಿಜ ಮಾನವನು, ನಿಜ ದೇವರು ಆಗಿ ಇರತಕ್ಕಂಥ ಅರಸನು ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತದೆ. ಇದರ ಕುರಿತಾಗಿ ನಾವು ಮತ್ತಾಯನ ಸ್ವಾರ್ಥೆಯಲ್ಲಿ ಅಧ್ಯಯನ ಮಾಡುವುದಕ್ಕಿದ್ದೇವೆ. ನೀ ನಮಗೆ ಪ್ರಕಟ ಮಾಡಿದ ಈ ಸತ್ಯಗಳಿಗಾಗಿ ಸ್ತೋತ್ರ. ನಮ್ಮ ಅರಸನು, ಆತನು ಶಾಶ್ವತವಾಗಿ ಇರತಕ್ಕಂಥ ಅರಸನು, ನಮ್ಮ ಒಡೆಯನು. ಆತನು ಮಾನವನೂ ಹೌದು, ಆತನು ದೈವಿಕವನು ವ್ಯಕ್ತಿಯೂ ಹೌದು. ಆದುದರಿಂದ ಸ್ವಾಮಿ, ನಿನ್ನ ನಾವು ಘನಪಡಿಸ್ತೇವೆ, ಕೊಂಡಾಡ್ತೇವೆ. ನಮ್ಮ ಅಧ್ಯಯನದಲ್ಲಿ ನೀ ನಮಗೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.